14ರಂದು ಕರಾವಳಿಗೆ ಮೋದಿ ದಂಡಯಾತ್ರೆಯನ್ನ ಮಾಡಲಿದ್ದಾರೆ. ಮೋದಿ ಸಮಾವೇಶವನ್ನ ಆಯೋಜನೆ ಮಾಡಲಾಗಿತ್ತು, ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಲಾಗಿತ್ತು. ಆದರೆ ಸಮಾವೇಶದ ಬದಲು ರೋಡ್ ಶೋಗೆ ಈಗ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕೊನೆ ಕ್ಷಣದಲ್ಲಿ ಸ್ಟ್ರಾಟಜಿಯನ್ನ ಬದಲು ಮಾಡಿದ್ದಾರೆ ಬಿಜೆಪಿ ನಾಯಕರು. ಲೋಕಸಭೆ ಎಲೆಕ್ಷನ್ ಅನ್ನ ಗೆಲ್ಲೋದಕ್ಕೆ ಕಮಲ ಪಡೆ ಪ್ಲಾನ್ ಅನ್ನ ಮಾಡ್ತಾ ಇದೆ. ಮಂಗಳೂರಿನಲ್ಲಿ ಮೋದಿ ಸಮಾವೇಶವನ್ನ ಆಯೋಜನೆ ಮಾಡಲಾಗಿತ್ತು, ಆದರೆ ಈಗ ಕೊನೆ ಕ್ಷಣದಲ್ಲಿ ಸಮಾವೇಶವನ್ನ ರದ್ದು ಮಾಡಲಾಗಿದೆ. ಸಮಾವೇಶದ ಬದಲು ರೋಡ್ ಶೋಗೆ ಈಗ ಬಿಜೆಪಿ ನಿರ್ಧಾರವನ್ನ ಮಾಡಿದೆ. ಏಪ್ರಿಲ್ 14ರಂದು ಮಂಗಳೂರಿನಲ್ಲಿ ನಮೋ ಮೆಗಾ ರೋಡ್ ಶೋ, ನಾರಾಯಣ ಗುರು ವೃತ್ತದಿಂದ ಈ ರೋಡ್ ಶೋ ನಡೆಯುತ್ತೆ. ಏಪ್ರಿಲ್ 14ರಂದು ಕರಾವಳಿಯಲ್ಲಿ ಮೋದಿ ದಂಡಯಾತ್ರೆಯನ್ನ ನಡೆಸಲಿದ್ದಾರೆ. ಸಮಾವೇಶವನ್ನು ಆಯೋಜನೆ ಮಾಡಲಾಗಿತ್ತು, ಈಗಾಗಲೇ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿತ್ತು, ಪ್ರೋಗ್ರಾಮ್ ಪ್ಲಾನ್ ಕೂಡ ಆಗಿತ್ತು, ಎಲ್ಲವೂ ಕೂಡ ರೆಡಿ ಆಗಿತ್ತು. ಆದರೆ ಕಡೆ ಕ್ಷಣದಲ್ಲಿ ಒಂದಷ್ಟು ಸ್ಟ್ರಾಟಜಿಯನ್ನು ಈಗ ಬಿಜೆಪಿ ಬದಲಾವಣೆ ಮಾಡಿಕೊಂಡಿದೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಸಮಾವೇಶಗಳ ಬದಲು ಅಲ್ಲಲ್ಲಿ ಎಲ್ಲೆಲ್ಲಿ ಸಮಾವೇಶಗಳು ನಡೀಬೇಕಿತ್ತು, ಬೆಂಗಳೂರಿನಲ್ಲಾಗಿರ್ಬೋದು ಮಂಗಳೂರಿನಲ್ಲಾಗಿರ್ಬೋದು, ಆ ಸಮಾವೇಶಗಳ ಬದಲು ರೋಡ್ ಶೋವನ್ನು ಮಾಡೋದಕ್ಕೆ ಈಗ ನಿರ್ಧಾರವನ್ನು ಮಾಡಿದ್ದಾರೆ. ಏಪ್ರಿಲ್ 14ಕ್ಕೆ ರೋಡ್ ಶೋಗೆ ಈಗ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಮಂಗಳೂರಿನಲ್ಲಿ ಆಯೋಜನೆ ಮಾಡಿದ್ದಂಥ ಮೋದಿ ಸಮಾವೇಶವನ್ನು ರದ್ದುಗೊಳಿಸಲಾಗಿದೆ. ಸಮಾವೇಶದ ಬದಲು ಬಿಜೆಪಿ ಈಗ ರೋಡ್ ಶೋವನ್ನು ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದೆ. ನಾರಾಯಣ ಗುರು ವೃತ್ತದಿಂದ ಈ ರೋಡ್ ಶೋ ಕೂಡ ನಡೆಯುತ್ತೆ. ಏಪ್ರಿಲ್ 14ರಂದು ಮೈಸೂರಿನಲ್ಲಿ ಮೋದಿ ಸಮಾವೇಶ ಕೂಡ ನಡೆಯುತ್ತೆ. 14ಕ್ಕೆ ಸಂಜೆ 4 ಗಂಟೆಗೆ ಮೋದಿ ಸಮಾವೇಶವನ್ನು ಮೈಸೂರಿನಲ್ಲಿ ನಡೆಸ್ತಾರೆ. ಮೈಸೂರು, ಮಂಡ್ಯ, ಚಾಮರಾಜನಗರ, ಹಾಸನ, ಈ 4 ಕ್ಷೇತ್ರಗಳನ್ನು ಒಗ್ಗೂಡಿಸಿ ಮೋದಿ ಬೃಹತ್ ಸಮಾವೇಶವನ್ನು ಮಾಡಲಿದ್ದಾರೆ. ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗ್ತಾರೆ. 4 ಕ್ಷೇತ್ರಗಳನ್ನು ಈಗ ಟಾರ್ಗೆಟ್ ಮಾಡಿಕೊಳ್ಳಲಾಗ್ತಾ ಇದೆ. ಮಾಜಿ CM ಕುಮಾರಸ್ವಾಮಿ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ.